ಫಿಲ್ಮಿ ಸ್ಟೈಲ್ನಲ್ಲಿ ಗೂಡ್ಸ್ ಗಾಡಿಯೊಂದು ಮೇಲಕ್ಕೆ ಹಾರಿ ಪಲ್ಟಿಯಾಗಿರುವಂತಹ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನವೊಂದು ಸಿನಿಮೀಯ ರೀತಿಯಲ್ಲಿ ಪಲ್ಟಿಯಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಎಂಕೆ ಫ್ಯಾಕ್ಟರಿ ತಿರುವಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಮೈಸೂರು ಹೆದ್ದಾರಿ ಬದಿಯ ಎಂಕೆ ಫ್ಯಾಕ್ಟರಿಯ ತಿರುವಿನಲ್ಲಿ ಗೂಡ್ಸ್ ವಾಹನವೊಂದು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಘಟನೆಯಲ್ಲಿ ವಾಹನ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಆತನನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಅಪಘಾತದ ತೀವ್ರತೆಯ ದೃಶ್ಯ ಪ್ರತ್ಯಕ್ಷದರ್ಶಿಯೊಬ್ಬರು ವರ್ಣಿಸಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ಅಪಘಾತ ಆಯಿತು ಅಂತ ಸ್ಥಳದಲ್ಲೇ ಇದ್ದಂತಹ ಒಬ್ಬ ಪ್ರತ್ಯಕ್ಷದರ್ಶಿ ಆ ಒಂದು ಅಪಘಾತದ ದೃಶ್ಯವನ್ನು ವರ್ಣಿಸಿದ್ದಾರೆ. ಯಾವ ರೀತಿಯಾಗಿ ಆಯಿತು ಅನ್ನುವಂಥದ್ದನ್ನು ಆ ಆಘಾತವನ್ನು ಬಿಚ್ಚಿಟ್ಟಿದ್ದಾರೆ. ಗೂಡ್ಸ್ ವಾಹನ ಮೇಲಕ್ಕೆ ಹಾರಿ ಪಲ್ಟಿಯಾಯಿತು. ಸಿನಿಮೀಯ ರೀತಿಯಲ್ಲಿ ಈ ಒಂದು ಅಪಘಾತ ಆಯಿತು. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಪ್ರತ್ಯಕ್ಷದರ್ಶಿಗಳು ಒಂದು ರೀತಿಯಾಗಿ ಬೆಚ್ಚಿ ಬಿದ್ದರು. ಯಾಕಂದರೆ ನೋಡ್ತಾ ಇದ್ದಂತೆ ಗೂಡ್ಸ್ ವಾಹನ ಇದೇ ಒಂದು ತಿರುವಿನಲ್ಲಿ ನೋಡ್ತಾ ಇದ್ದಂತೆ ಸಿನಿಮೀಯ ರೀತಿಯಲ್ಲಿ ಪಲ್ಟಿಯಾಗಿ ಹೋಯಿತು. ಅದು ಕೂಡ ಮೇಲಕ್ಕೆ ಹಾರಿ ಪಲ್ಟಿಯಾಯಿತು ಅನ್ನುವಂತಹ ಮಾತನ್ನು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಆದರೆ ಈ ಒಂದು ಅಪಘಾತದಲ್ಲಿ ವಾಹನ ಚಾಲಕ ಅಂದರೆ ಗೂಡ್ಸ್ ವಾಹನದ ಚಾಲಕ ಏನಿದ್ದಾನೆ ಆತ ಗಂಭೀರವಾಗಿ ಗಾಯಗೊಂಡ. ಗಾಯಗೊಂಡಂತಹ ವಾಹನ ಚಾಲಕನನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದೃಷ್ಟವಶಾತ್ ಬೇರೆ ಯಾವುದೇ ವಾಹನಗಳೊಂದಿಗೆ ಈ ಒಂದು ಗೂಡ್ಸ್ ವಾಹನ ಡಿಕ್ಕಿಯಾಗಲಿಲ್ಲ. ಆಗಿದ್ದೇ ಆದರೆ ಅಪಘಾತದ ತೀವ್ರತೆ ಮತ್ತಷ್ಟು ಆಗ್ತಾ ಇತ್ತು. ಅಲ್ಲಿಗೆ ಕಲ್ಲು ಹೊಡೆದ್ಬಿಟ್ಟು ಮೇಕ್ ಆರ್ಬಿಡ್ತು ಆರ್ ಅಲ್ಲಿ ಸುತ್ತಾದ ಹಿಂಗೆ ಸುತ್ತಕೊಂಡು ಸುತ್ತಕೊಂಡು ಆಮೇಲೆ ಕೆಳಕ್ಕೆ ರೂಪಾಯಿ ಬೀಳ್ತು ಗೋಡಿ ಹೆಂಗೆ ಯಾರಿದ್ರದಲ್ಲಿ ಏನೋ ಇತ್ತ ಒಳ್ಳೆ ಒಬ್ಬ ಫಿಲಮಲ್ಲಿ ಇದ್ದಂಗಿತ್ತ ಫಿಲಮ್ ಗಿಟ್ಟು ಜಾಸ್ತಿ ಹಿಂಗೆ ಭಯ ಇದೆ ನಿಮ್ಗೆ ಭಯ ಅಂತಕೊಂಡು ನೋಡೋದು ಯಾವತ್ತವನ ಆ ಇದ ಗಾಡಿನಿಗೆ ಅದಕ್ಕೆ ಅಲ್ಲಿಗೆ ಕಲ್ಲು ಹೊಡೆದ್ಬಿಟ್ಟು ಮೇಕ್ ಆರ್ಬಿಡ್ತು ಆರ್ ಅಲ್ಲಿ ಸುತ್ತಾದ ಹಿಂಗೆ ಸುತ್ತಕೊಂಡು ಸುತ್ತಕೊಂಡು ಆಮೇಲೆ ಕೆಳಕ್ಕೆ ರೂಪಾಯಿ ಬೀಳ್ತು ಗೋಡಿ ಹೆಂಗೆ ಗೋಡಿ ಹೆಂಗೆ ಯಾರಿದ್ರದಲ್ಲಿ ಏನೋ ಇತ್ತ ಯಾರಿಲ್ಲ ಒಳ್ಳೆ ಒಬ್ಬ ಫಿಲಮಲ್ಲಿ ಇದ್ದಂಗಿತ್ತ ಫಿಲಮ್ ಗಿಟ್ಟು ಜಾಸ್ತಿ ಹಿಂಗೆ ಇನ್ನು ಪ್ರತ್ಯಕ್ಷದರ್ಶಿಯೊಬ್ಬರು ಆ ಕೊಟ್ಟಂತಹ ಮಾಹಿತಿಗಳನ್ನು ಕೇಳ್ತಾ ಇದ್ರಿ. ಎತ್ತರಕ್ಕೆ ಹಾರಿ ಬಿತ್ತು ಕ್ಷಣ ನೋಡ್ತಾ ಇದ್ರೆ ಮೈ ಝುಮ್ ಅನ್ನಿಸ್ತು ಅಂತ ಸ್ಥಳೀಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇದು ಮೊದಲ ಅಪಘಾತ ಏನಲ್ಲ. ಈ ರೀತಿಯಾಗಿ ಅನೇಕ ಅಪಘಾತಗಳು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅನೇಕ ಅಪಘಾತಗಳು ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಾಣ ಕಾರ್ಯ ಸರಿಯಾಗಿ ಆಗಿಲ್ಲ, ಸ್ಪೀಡ್ ಲಿಮಿಟ್ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅಪಘಾತಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನುವಂತಹ ಮಾತುಗಳು ನಿರಂತರವಾಗಿ ಕೇಳಿಬರ್ತಾ ಇತ್ತು. ಆದರೆ ಈ ಹೆದ್ದಾರಿಯಲ್ಲಿ ಅಪಘಾತಗಳು ಮತ್ತೆ ಸಂಭವಿಸ್ತಾ ಇದ್ದರೂ ಕೂಡ ಅಧಿಕಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ಣು ಮುಚ್ಚಿ ಕೂತಿದ್ದಾರೆ. ಇವತ್ತು ಓರ್ವ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಟ ಕೂಡ ನಡೆಸಿರುವಂಥದ್ದು. ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಮೇಲಕ್ಕೆ ಹಾರಿ ಸಿನಿಮೀಯ ರೀತಿಯಲ್ಲಿ ಪಲ್ಟಿಯಾಗಿ ಒಂದು ಅಪಘಾತ ಸಂಭವಿಸಿರುವಂತಹ ದೃಶ್ಯ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಭೀಕರ ಅಪಘಾತದಲ್ಲಿ ಈ ಗೂಡ್ಸ್ ವಾಹನದ ಚಾಲಕ ಆಸ್ಪತ್ರೆ ಸೇರಿದ್ದಾರೆ. ಇನ್ನೊಂದು ಪ್ರತ್ಯಕ್ಷದರ್ಶಿಗಳು ಅಪಘಾತ ಹೇಗಾಯಿತು ಅನ್ನುವಂತಹ ಒಂದು ವಿಚಾರವನ್ನು ಬಿಚ್ಚುತ್ತಿದ್ದಾರೆ.
ಇದ್ದೀರಾ?